ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕಿನ ಮಾಜಿ ಶಾಸಕ ಯುಬಿ ಬಣಕಾರ್ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂಬಿ ಪಾಟೀಲ್ ಮಾಜಿ ಸ್ಪೀಕರ್ ಶ್ರೀ ಕೆಬಿ ಕೋಳಿವಾಡರ್ ಸಲೀಂ ಅಹಮದ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇಂದು ಹಿರೇಕೆರೂರು ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ನಾಯಕ ಶ್ರೀ ಯುಬಿ ಬಣಕಾರ್ ಅವರು ಬಿಜೆಪಿ ತ್ಯಜಿಸಿ ಕಾಂಗ್ರೆಸ್ ಸೇರ್ಪಡೆಯಾದರು ವಿಧಾನ ಪರಿಷತ್ ಚುನಾವಣೆಗೆ ಹಿನ್ನೆಲೆಯಲ್ಲಿ ಯುಬಿ ಬಣಕಾರ್ ಬಿಜೆಪಿ ತರದು ಸಚಿವ ಬಿಸಿ ಪಾಟೀಲ್ ವಿರುದ್ಧ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕಿನಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಯುಬಿ ಬಣಕಾರ್ ಅವರಿಗೆ ಸ್ವಾಗತಿಸಿ ಅಭಿನಂದಿಸಿದರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸಚಿವ ಬಿಸಿ ಪಾಟೀಲ್ ವಿರುದ್ಧ ಸ್ಪರ್ಧೆ ಮಾಡಲಿದ್ದಾರೆ ಎಂದು ತಿಳಿದುಬಂದಿದೆ ನನಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವುದೇ ಶರತ್ತಲ್ಲವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲು ಅವಕಾಶ ಮಾಡಿಕೊಟ್ಟ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ ಹಾಗೂ ರಾಷ್ಟ್ರೀಯ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಶ್ರೀ ಎಂಬಿ ಪಾಟೀಲ್ ಅವರಿಗೆ ಸಲೀಂ ಅಹಮದ್ ಅವರಿಗೆ ಕೆಬಿ ಕೋಳಿವಾಡ್ ಅವರಿಗೆ ಮೋಟಪ್ಪನ ಅವರಿಗೆ ಹಾಗೂ ಉಗ್ರಪ್ಪನ ಅವರಿಗೆ ರೇವಣ್ಣ ಅವರಿಗೆ ಪ್ರತಿಯೊಬ್ಬರು ವೇದಿಕೆ ಉಪಸ್ಥಿತರಂತ ಎಲ್ಲರಿಗೂ ನಾನು ಮೊಟ್ಟಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾನು ಭಾರತೀಯ ಜನತಾ ಪಕ್ಷದ 30 ವರ್ಷಗಳಿಂದ ಆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅನೇಕ ಸ್ಥಾನಮಾನ ಹೊಂದಿ ಕಾರ್ಯವನ್ನು ನಿರ್ವಹಿಸಿದ್ದೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಕೆಲವು ಬೆಳವಣಿಗೆಯ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ತಾ ಇದ್ದೆ ನಮ್ಮ ಗೊತ್ತಿರುವಾಗೆ 2018 ರಲ್ಲಿ ಮನೆ ಇಲ್ಲಿರುವಂತ ಎಲ್ಲ ಹಿರಿಯರ ಆಶೀರ್ವಾದದಿಂದ ಬಿಸಿ ಪಾಟೀಲ್ ಕಾಂಗ್ರೆಸ್ ನಿಂದ ಆಶೆ ಬಂದಿತ್ತು ಕಾಂಗ್ರೆಸ್ ನಿಂದ ಆಶೆ ಬಂದು ಅಧಿಕಾರಕ್ಕಾಗಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಸಂದರ್ಭದಲ್ಲಿ ನನಗೆ ಸುಮಾರು 3 ವರ್ಷಗಳ ನಂತರ ಕಾಂಗ್ರೆಸ್ ಗೆ ಬರುವಂತ ಅವಕಾಶ ಸಿಕ್ಕಿದೆ ಯಾವ ಕಾಂಗ್ರೆಸ್ ಪಕ್ಷವನ್ನು ಅವರು ದೂರ ಮಾಡಿ ಅಧಿಕಾರಕ್ಕೋಸ್ಕರ ಬಿಜೆಪಿ ಗೆ ಹೋಗಿದ್ರು ಅದೇ ಕಾಂಗ್ರೆಸ್ ಪಕ್ಷದ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ತಂದೇನೆ ಎಂಬ ಮಾತನ್ನು ನಾನು ಈಗಾಗಲೇ ತಂದು ಹೇಳಿದ್ದೇನೆ ನನ್ನ ಗುರಿ 2023 ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಆ ಕಾರಣಕ್ಕಾಗಿ ತಾವೇನು ಪ್ರೀತಿ ವಿಶ್ವಾಸ ನಂಬಿಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ಯಾವುದೇ ಚ್ಯುತಿ ಬರದಂತೆ ತಮ್ಮ ಜೊತೆ ಇದ್ದು ತಮಗೆ ಅನುಕೂಲವಾಗುವಂತೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಮಡಿಲಿಗೆ ಹಾಕುತ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ವಿನಂತಿ ಮಾಡಿದ್ದೇನೆ ಬಹುಶಃ ಮುಂದೆ ನೀವು ಏನು ನಿರ್ಣಯ ತಗೋದ್ರೆ ನಾನು ಪಾಲನೆ ಮಾಡ್ತೇನೆ ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ ಒಂದೇ ಒಂದು ಗುರಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಕಾಂಗ್ರೆಸ್ ಆರಿಸಿ ಬರಬೇಕು ಅನ್ನೋದು ಗುರಿ ಇದೆ ಅದನ್ನು ನಾವು ಸಾಧನೆ ಮಾಡಿ ತೋರಿಸ್ತೀವಿ ಬಹುಶಃ ಹಿರೇಕೆರೂರು ತಾಲೂಕಿನಲ್ಲಿ ಯಾವ ರೀತಿಯ ರಾಜಕಾರಣ ಇದೆ ಅಂತ ನಮಗೆ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಬಹುಶಃ ನಾವೆಲ್ಲರೂ ಸಂತರಿದ್ದೀರಿ ಬಹುಶಃ ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದಿನ ಗುರಿ ಸುಮಾರು 5 ತಿಂಗಳು ವಿಶ್ರಾಂತಿ ಇಲ್ಲದಂತೆ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಈ ಪಕ್ಷವನ್ನು ಗೆಲ್ಲಿಸುವಂತ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ತಾವೇನು ತನಗೆ ಅವಕಾಶ ಕೊಟ್ಟಿದೆ ಅವಕಾಶಕ್ಕೆ ನಾನು ತಾನು ತಮಗೆ ಚಿರಋಣಿ ಇದೆ ಅಂತ ಮತ್ತೊಮ್ಮೆ ಹೇಳಿ ಧನ್ಯವಾದ ಮಾತು ನಮಸ್ತೆ ವರ್ಷಗಳಿಂದ ಬಾಧಿತ
ಪಕ್ಷದ ನಡವಳಿಕೆಗಳು ಮತ್ತು ಯಶಸ್ಸು ಅನ್ಕಂಡೀಷನಲ್ ಆಗಿ ನಮ್ಮ ಪಕ್ಷವನ್ನು ಸೇರ್ತಾ ಇದೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದೆ ಈಗಾಗಲೇ ಅವರು ಕೂಡ ಮಾತನಾಡಿದ್ದಾರೆ ನಮ್ಮ ಅಧ್ಯಕ್ಷರು ಅವರನ್ನ ಆರ್ಥಿಕವಾಗಿ ಪಕ್ಷಕ್ಕೆ ಸ್ವಾಗತವನ್ನು ನಾನು ಕೂಡ ಶ್ರೀ ಬಣಕಾರ ಅವರನ್ನ ಪಕ್ಷಕ್ಕೆ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ ಅವರಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಸೊ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸೋಸಣ ಅಂತ ಹೇಳಿ ಇದೊಂದು ಸವಾಲು ನಮಗೆ ಆ ರೀತಿಯಾಗಿ ನಾವೆಲ್ಲ ಶಕ್ತ ಮಾಡಿ ಭಾರತೀಯ ಜನತಾ ಪಕ್ಷ ನೋಡಲಿಕ್ಕೆ ಸೋಸಲಿಕ್ಕೆ ಎಲ್ಲ ಸಮಯ ನಿಮಗೆಲ್ಲರಿಗೂ ನಮಸ್ಕಾರ